ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮಾವಿನಕಾಯಿ ಚಟ್ನಿ ಉಪ್ಪು ನೀರಲ್ಲೇ ಹಾಕಿಡ್ತೀವಿ ಸೀಸನ್ ಟೈಮಲ್ಲಿ ಕಾಯಿ ಹಣ್ಣು ಅದನ್ನೇ ಇವಾಗ ನಾನು ಯಾವ ರೀತಿ ಚಟ್ನಿ ಮಾಡೋದಿದ್ರದಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಸೇರುತ್ತೆ ಇದರಲ್ಲಿ ಊಟ ಓಕೆ ಫಸ್ಟಿಗೆ ಇದಕ್ಕೆ ಬೇಕು ಸಾಸಿವೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಅದು ಪಟಪಟ ಅನ್ನೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು ಹಳ್ಳಿಯಲ್ಲೆಲ್ಲ ಇದು ನಾರ್ಮಲ್ ರೆಸಿಪಿ ಎಲ್ಲರ ಮನೆಯಲ್ಲಿ ತಿನ್ನಲಿಕ್ಕೆ ಸಿಗುವಂಥದ್ದೇ ಹಾಗಾಗಿ ಹೆಚ್ಚಾಗಿ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ಓಕೆ ನೋಡಿ ಸಾಸಿವೆ ಸರಿಯಾಗಿ ಪಟಪಟ ಅಂತ ಹೊಡಿಬೇಕು ಎಲ್ಲನೂ ಅಷ್ಟರವರೆಗೂ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೀರಿ ಎಣ್ಣೆ ಎಲ್ಲ ಏನು ಹಾಕಲಿಕ್ಕಿಲ್ಲ ಇವಾಗ ಇದಕ್ಕೆ ಓಕೆ ಒಂದು ಪ್ಲೇಟಿಗೆ ತೆಗಿಯಣ ಹಾಗೂ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಒಣ ಮೆಣಸು ತಗೊಂಡಿದ್ದೀನಿ ತುಂಬ ಖಾರ ಖಾರವಾಗಿ ಮಾಡೋದಿಲ್ಲ ಇದನ್ನು ಲೈಟಾಗಿ ಖಾರ ಇರುತ್ತೆ ಹಾಗಾಗಿ ತುಂಬ ಮೆಣಸು ಹಾಕೋದು ಬೇಡ ಓಕೆ ಸ್ವಲ್ಪ ಇದನ್ನು ಫ್ರೈ ಮಾಡಲಿಕ್ಕೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಏನಿಲ್ಲ ಸ್ವಲ್ಪ ನೀವು ಫ್ರೈ ಮಾಡಿದರೆ ಸಾಕು ಓಕೆ ಇವಾಗ ನಾನು ನಿಮಗೆ ಮಾವಿನನ್ನು ತೊಗೊಳ್ತೀನಿ ತೋ ತೋರಿಸ್ತೀನಿ ಸಾರಿ ಮಾವಿನಕಾಯಿ ನೋಡಿ ಇದೇ ಮಾವಿನಕಾಯಿ ಇದನ್ನು ಉಪ್ಪು ನೀರಲ್ಲಿ ಹಾಕಿಡ್ತಾರೆ ಎಷ್ಟು ವರ್ಷದವರೆಗೂ ಇದು ಹಾಳಾಗೋದಿಲ್ಲ ಇದನ್ನು ಯೂಸ್ ಮಾಡ್ತಾರೆ ಹೆಚ್ಚಾಗಿ ವರ್ಷಾನ್ ವರ್ಷ ಮಾವಿನಕಾಯಿ ಆಗುತ್ತೆ ನೋಡಿ ಆವಾಗ ತೆಗೆದು ಉಪ್ಪು ನೀರಲ್ಲಿ ಹಾಕಿ ಇಡೀ ಮಳೆಗಾಲದಲ್ಲಿ ಇಡೀ ಸೀಸನಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಅರ್ಧ ತೆಂಗಿನ ತುರಿ ಅರ್ಧ ಬರುತ್ತೆ ನೋಡಿ ಫುಲ್ ತೆಂಗಿನಕಾಯಿ ಅಲ್ಲ ಅರ್ಧ ತೆಂಗಿನಕಾಯನ್ನು ಇಲ್ಲಿ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕಂತಾದರೆ ಜಾಸ್ತಿನೂ ಹಾಕ್ಬೋದು ಓಕೆ ಇವಾಗ ಒಣಮೆಣಸು ಫ್ರೈ ಆಗಿದೆ ಅದನ್ನು ಕೂಡ ತೆಗ್ದಿದ್ದೀನಿ ಹಾಗೂ ಸಾಸಿವೆ ಹಾಗೂ ತೆಂಗಿನಕಾಯಿ ಇದೆಲ್ಲವನ್ನು ಒಟ್ಟಿಗೆ ಮೂರನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಗೂ ಇದಕ್ಕೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ಹಾಕಿದರೆ ಸಾಕು ಯಾಕೆಂದರೆ ಮಾವಿನಕಾಯಲ್ಲಿ ಕೂಡ ಉಪ್ಪಿನ ಅಂಶ ಇರುತ್ತೆ ಉಪ್ಪು ನೀರಲ್ಲೇ ಹಾಕಿ ಇಡೋದಲ್ವ ನಾವು ಹಾಗಾಗಿ ಆಮೇಲೆ ಎಲ್ಲ ಹಾಕಬೇಕಂತ ಇಲ್ಲ ಮಾವಿನಲ್ಲೂ ಸ್ವಲ್ಪ ಹುಳಿ ಅಂಶ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ನೈಸಾಗಿ ಗ್ರೈಂಡ್ ಮಾಡಬೇಕಂತ ಏನಿಲ್ಲ ಚಟ್ನಿಯೆಲ್ಲ ನಾವು ಯಾವ ರೀತಿ ಗ್ರೈಂಡ್ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಿ ನೋಡಿ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಮಾವಿನಕಾಯಿ ಹಾಗೂ ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹಾಕ್ತಾ ಇದೆ ನೀರುಳ್ಳಿಲಿ ಜಾಸ್ತಿ ಕೂಡ ನೀವು ಹಾಕ್ಬೋದು ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ ನೀವು ಇದನ್ನು ಈ ರೀತಿ ಹೆಚ್ಚಿ ಹಾಕಿದರೆ ಓಕೆ ಮಾವಿನಕಾಯಿ ಎಲ್ಲವನ್ನು ಇದಕ್ಕೆ ಒಟ್ಟಿಗೆ ಹಾಕಿ ಚೆನ್ನಾಗಿ ನಾವು ಅದನ್ನು ಉಂಟು ಕಿವಿಚಿ ನೋಡಿ ಈ ರೀತಿ ಕಿವುಚ್ಬೇಕು ಒಳ್ಳೆ ರೀತಿಯಾಗಿ ಓಕೆ ಎಲ್ಲವನ್ನು ಹಾಕಿ ಇವಾಗ ಸರಿಯಾಗಿ ಫಸ್ಟಿಗೆ ಮಿಕ್ಸ್ ಮಾಡೋಣ ಓಕೆ ತುಂಬ ರುಚಿಯಾಗುತ್ತೆ ಇದು ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ನನ್ನ ಫೇವ್ರೇಟು ಇದಿರಲಿ ಅಥವಾ ಹಲಸಿನಕಾಯಿ ಸೊಳ್ಳೆ ಇರುತ್ತೆ ನೋಡಿ ಅದು ಕೂಡ ಎಲ್ಲ ಇಷ್ಟ ನನಗೆ ತುಂಬ ಉಪ್ಪು ನೀರಲ್ಲೇ ಹಾಕಿಟ್ಟಿತ್ತು ಓಕೆ ನೋಡಿ ಸರಿಯಾಗಿ ಇದನ್ನು ಕಿವುಚಿ ಕಿವುಚಿ ಈ ರೀತಿ ಮಿಕ್ಸ್ ಮಾಡಬೇಕು ಪರ್ಫೆಕ್ಟಾಗಿದ್ದು ಮಿಕ್ಸ್ ಆಗಬೇಕು ಆಮೇಲೆ ನಾವು ಇದಕ್ಕೆ ರೆಡಿ ಮಾಡಿದ ಮಸಾಲ ಇತ್ತು ನೋಡಿ ಅದನ್ನು ಹಾಕೋಣ ಈ ಮಸಾಲವನ್ನು ಫ್ರೈ ಮಾಡಲಿಕ್ಕೆ ಅದು ಇದು ಏನಿಲ್ಲ ಹಸಿ ಮಸಾಲನೇ ಇದಕ್ಕೆ ಹಾಕೋದು ಹಾಗೂ ಇನ್ನೊಮ್ಮೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡೋದು ಉಪ್ಪು ಎಲ್ಲ ಕರೆಕ್ಟಾಗಿದೆಯನ್ನು ನೋಡಿ ಬೇಕಿದ್ದರೆ ಉಪ್ಪನ್ನು ಸೇರಿಸ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿ ಮಾಡಬೇಕು ಆವಾಗ ಚೆನ್ನಾಗಾಗುತ್ತೆ ಇದು ಓಕೆ ನೋಡಿ ನಾನಿಲ್ಲಿ ನೀರನ್ನು ಹಾಕಿ ಈ ರೀತಿ ಸಾಂಬಾರೆಲ್ಲ ಇರುತ್ತೆ ನೋಡಿ ಅಷ್ಟು ತೆಳುವಾಗಿ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಓಕೆ ನೋಡಿದ್ರಲ್ಲ ಒಂದು ತುತ್ತು ಊಟ ಜಾಸ್ತಿನೇ ಊಟ ಮಾಡ್ತೀರಾ ಇದರಿಂದ ಹಾಗಾಗಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹಾಗೂ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮಧ್ಯಮ ಕುಟುಂಬ ಪ್ರಿಯಾಸ್ ರೆಸಿಪಿ ಅಂತ ಇನ್ನೊಂದು ಚಾನಲ್ ಇದೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್